ನಾಲ್ಕು ಗೋಡೆಗಳ ಮಧ್ಯೆ ಕೂತು ಕಲಿಯುವಂಥ ಶಿಕ್ಷಣಕ್ಕೂ ಜೀವನ ಕಲಿಸಿಕೊಡುವಂಥ ಪಾಠಕ್ಕೂ ಏನಾದರೂ ತಾಳೆ ಮಾಡಿ ನೋಡಿದ್ದು ನಾಲ್ಕು ಗೋಡೆಗಳ ಮಧ್ಯೆ ಪಡೆಯುವಂಥ ಶಿಕ್ಷಣಕ್ಕಿಂತ ಲೋಕಾನುಭವದ ಶಿಕ್ಷಣಗಳು ಮಕ್ಕಳಿಗೆ ಹೆಚ್ಚು ಕೊಡಬೇಕು ಅಂತ ಹೇಳ್ತಾ ಇದ್ದೆ ಮನೆಯಲ್ಲಿ ನೀವೇ ದುಡಿಬೇಕಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ ಎಷ್ಟು ಜನ ಇದ್ರಿ ಸರ್ ಆ ಕಾರಣಕ್ಕೆ ಒಂದು ಫೋಟೋಗ್ರಾಫರ್ ಅದೇ ಅಲ್ಲಿಂದ ನನ್ನ ಬದುಕಿನ ರೂಪಗಳು ಬೇರೆ ಬೇರೆ ಆಯಿತು ಅದ್ರ ಮೊದಲು ರಾಜಕಾರಣಕ್ಕೆ ಬಂದಿದೆ ಬದುಕಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ನೋಡಿದ್ದೀವಿ ಅದು ಬಿಟ್ಟರೆ ಬೇರೆ ಏನು ಇಲ್ಲ ನನ್ನ ಆರ್ಥಿಕ ಸಂಕಷ್ಟಗಳ ನಡುವೆ ಬೆಳೆದ ವಿಕ್ಟ್ರಿಯನ್ನು ಹೇಗೆ ಡಿಫೈನ್ ಮಾಡ್ತೀರಿ ನೀವು ಅಂತ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಬಜೆಟ್ ಇದೆ ನನ್ನ ಇಲಾಖೆಯಲ್ಲಿ ನಲವತ್ತೈವತ್ತು ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಯಾರಾದರೂ ತಗೊಂಡೆ ಅಂತ ಹೇಳಿದ್ರೆ ಕರೆಕ್ಟ್ ನೀವು ಹೇಳಿ ಶಿಕ್ಷೆಗೆ ಒಳಗಾಗ್ತಾನೆ ಸರ್ ಶಾಲೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಕಲಿಯುವಂಥ ಶಿಕ್ಷಣಕ್ಕೂ ಜೀವನ ಕಲಿಸಿಕೊಡುವಂಥ ಪಾಠಕ್ಕೂ ಏನಾದರೂ ತಾಳೆ ಮಾಡಿ ನನ್ನೂರಿನಲ್ಲಿ ಶಿವರಾಮ ಕಾರಂತರು ಅಂತ ಹೇಳಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಬಹಳ ಹಿರಿಯ ಸಾಹಿತಿಗಳಿದ್ರು ಅವ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ನಾವೆಲ್ಲ ಹುಟ್ಟು ಮುಂಚೆ ಬೇರೆ ಜಾತಿ ಹುಡುಗಿ ಮದುವೆ ಆದವರು ಅವರು ಅವರ ಪರಂಪರೆಯ ಕಾರಂತರ ಅಂದರೆ ಬ್ರಾಹ್ಮಣರು ಅವರ ಪರಂಪರೆಯನ್ನ ಪರಂಪರೆಯ ಚೌಕಟ್ಟಲ್ಲೇ ಬದುಕಿದಂಥ ಅವರ ಅಪ್ಪ ಶೇಷ ಕಾರಂತರ ಮನೆ ಅಂಗಳದಲ್ಲಿ ಪರಿಶಿಷ್ಟ ಜಾತಿಗೆ ಊಟ ಬಡಿಸಿ ಅಪರತ್ರ ಬಯಸ್ಕೊಂಡವರು ಹಾಗಾಗಿ ಕರೆಕ್ಟ್ ಅಂಥ ಹಿರಿಯರೊಬ್ಬರು ಏನು ಹೇಳ್ತಾರೆ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ಕೊಡುವಂಥ ಶಿಕ್ಷಣಕ್ಕೂ ಮಕ್ಕಳಿಗೆ ನೆಲ ಜಲ ಪರಿಸರ ಕಾಡು ಗುಡ್ಡ ಬೆಟ್ಟ ಜರಿ ತೊರೆಗಳನ್ನು ತೋರಿಸಿಕೊಡುವಂಥ ಶಿಕ್ಷಣಕ್ಕೂ ಅನುಭವ ಮತ್ತು ಲೋಕಾನುಭವದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಪಠ್ಯಪುಸ್ತಕ ಒಂದು ಭಾಗ ಆಗಬೇಕು ಜೀವನೋಲ್ಲ ಜೀವನೋತ್ಸವ ಜೀವನೋತ್ಸವ ಮತ್ತು ಪರಿಸರದಲ್ಲಿ ಹೇಳುವಂತಹ ಶಿಕ್ಷಣ ಅವರ ಬದುಕಿಗೆ ಭದ್ರತೆ ಕೊಡುತ್ತೆ ಹಾಗಾಗಿ ನಾಲ್ಕು ಗೋಡೆಗಳ ಮಧ್ಯಗಳ ಪಡೆಯುವ ಶಿಕ್ಷಣಕ್ಕಿಂತ ಲೋಕಾನುಭವದ ಶಿಕ್ಷಣಗಳು ಮಕ್ಕಳಿಗೆ ಹೆಚ್ಚು ಕೊಡಬೇಕು ಅಂತ ಹೇಳ್ತಾ ಇದ್ರು ಕರೆಕ್ಟ್ ಅವ ತನ್ನ ಬದುಕನ್ನು ಅವಾಗ ಕಟ್ಟಿಕೊಳ್ಬೇಕು ಅಂತೇಳಿ ಇವತ್ತಿ ನಾನು ಈ ಎನ್ ಐ ಪಿ ಬಗ್ಗೆ ಯಾಕೆ ಸಮರ್ಥನೆ ಮಾಡ್ತೇನೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಕೆಲವು ವಿಚಾರಗಳು ಕೌಶಲ್ಯ ಅಭಿವೃದ್ಧಿ ಸೇರಿದಂತೆ ಅನೇಕ ವಿಚಾರಗಳು ಒಬ್ಬ ಮನುಷ್ಯ ತನ್ನ ಕಾಲ ಮೇಲೆ ತಾನು ನಿಲ್ಲಿ ಸಾಧ್ಯ ಆಗಬಹುದು ಅನ್ನುವಂಥ ಮಟ್ಟ ಇದೆ ಅಂತ ನನಗನ್ಸಿತ್ತು ಆ ಕಾರಣಕ್ಕೆ ಇವತ್ತಿನ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸರಿ ಅಂತ ನನಗನ್ಸಿದ್ದೆ ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ ಹಾಗಾಗಿ ನಾನು ಸಮರ್ಥನೆ ಮಾಡ್ತೇನೆ ಹ್ಞೂ ಹ್ಞೂ ಸರ್ ಈಗ ಮನೆಯಲ್ಲಿ ನೀವೇ ದುಡಿಬೇಕಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ ಎಷ್ಟು ಜನ ಇದ್ರಿ ಸರ್ ನಿಮಗೆ ಎಷ್ಟು ಜನ ಇಬ್ಬರು ಅಕ್ಕ ಇದ್ದರು ಅಮ್ಮ ಇದ್ದರು ಅಪ್ಪ ತೀರಿಯಾಗಿದ್ದು ಸಣ್ಣವಿರುವಾಗಲೇ ಅಕ್ಕ ಮತ್ತು ಇಬ್ಬರು ಅಕ್ಕ ಇದ್ರು ಅಣ್ಣ ಅಣ್ಣ ಅಮ್ಮ ಇದ್ದರು ನನಗೆ ಅಣ್ಣ ತಮ್ಮಂದ್ರೆ ಯಾರು ಇಲ್ಲ ನಮ್ಮ ಹತ್ರ ಅದೇ ಹೇಳಿದ್ನಲ್ಲ ಎರಡು ಎಕರೆ ಭೂಮಿ ಇತ್ತು ಓಕೆ ಅದನ್ನು ಮಾಡ್ಕೊಂಡಿದ್ದೆವು ನಾವು ಹವ್ಯಾಸಕ್ಕೋಸ್ಕರ ನಾನು ಕೆಲವು ಮಾಧ್ಯಮಕ್ಕೆ ಕೆಲವು ಚುಟುಕುಗಳನ್ನು ಬರಿತಾ ಇದ್ದೆ ಓಹ್ ಆನಂತರ ಅದು ಲೇಖನಾಗಿ ಪರಿವರ್ತ ಇತ್ತು ನಾನು ಆ ಕಾರಣಕ್ಕೆ ಒಂದು ಫೋಟೋಗ್ರಾಫರ್ ಅದೇ ಅಲ್ಲಿಂದ ನನ್ನ ಬದುಕಿನ ರೂಪಗಳು ಬೇರೆ ಬೇರೆ ಆಯಿತು ಅದ್ರ ಮೊದಲು ರಾಜಕಾರಣಕ್ಕೆ ಬಂದೆ ಫೋಟೋಗ್ರಾಫರ್ ಆಗಿದ್ರಿ ಓಕೆ ಅಂದರೆ ಬೇರೆಯವರ ಹತ್ರ ಕೆಲಸ ಮಾಡ್ತಿದ್ರಾ ಅಥವಾ ನಿಮ್ಮದೇ ಓನಿತ್ತ ಸರ್ ನಾನು ನಂದೇ ಹವ್ಯಾಸ ನಂದೇ ಹವ್ಯಾಸ ನಂದೆಷ್ಟು ಇತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದ ಹೋಯಿತು ಹ್ಞೂ 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 ಸರ್ ಯಾವತ್ತು ಬದುಕಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ನೋಡಿದ್ದಿದ್ಯಾ ಅದು ಬಿಟ್ರೆ ಬೇರೆ ಏನೂ ಇಲ್ಲ ನನ್ನ ಹತ್ರ ಆರ್ಥಿಕ ಸಂಕಷ್ಟಗಳ ನಡುವೆ ಬೆಳೆದವನು ನಮ್ಮ ಹ್ಮ್ ಹಾಗಾಗಿ ನನಗೇನು ಸಮಸ್ಯೆಗಳು ಬರಲಿಲ್ಲ ಹ್ಮ್ ಸಾಲಕ್ಕೆ ಬಡ್ಡಿ ಕಟ್ಟೋದು ಬಿಟ್ಟರೆ ಮತ್ತೆ ಏನು ಸಮಸ್ಯೆಗಳು ಇರಲಿಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ನನ್ನ ಗೌರವ ಇದು ಬರೋದ್ರಿಂದ ಆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಿದೆ ಓಕೆ ಮಿತಿ ಮೀರಿಲ್ಲ ಸಮಸ್ಯೆ ಇಲ್ಲ ಅಂತಲ್ಲ ಆ ಸದ್ಯಕ್ಕೆ ನೆಮ್ಮದಿಯಲ್ಲಿದೆ ಅಂದರೆ ಯಾ ಯಾಕೆ ಸಾಲ ಆಗ್ತಾ ಇತ್ತು ಅಂತ ಆ ಕೆಲವು ಸಾರಿ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ ಸಾಲ ನಿಮಗೂ ಗೊತ್ತಿಲ್ವಾ ಹ್ಞೂ ನಿಮ್ಮ ಖರ್ಚು ಜಾಸ್ತಿ ಆದ ಕೂಡ ಸಾಲ ಆಗುತ್ತೆ ಸಾಲ ಅದನ್ನು ತಿಳಿಸುವ ಕಷ್ಟಪಡ್ಬೇಕು ಅದೇ ಬದುಕಿನ ಭಾಗ ಅದು ಬಟ್ ಒಬ್ಬ ರಾಜಕಾರಣಿ ಆದರೆ ಸಾಲ ಇರೋಲ್ಲ ಮತ್ತು ಆರಾಮಾಗಿರಬಹುದು ಲೈಫಲ್ಲಿ ಆಗ್ಬೋದು ಅಂತಾರೆ ನೀವು ರಾಜಕಾರಣವನ್ನು ಯಾವ ಮಾನದಂಡ ತಗೊಳ್ತೀರೋ ಕೆರೆಕ್ಟ್ ಅನ್ನೋದ್ರ ಮೇಲೆ ನಿಮ್ಮ ರಾಜಕಾರಣ ಮತ್ತು ಸಾರ್ವಜನಿಕ ಜೀವನ ಬೆಳೆಯುತ್ತೆ ಕೆರೆಕ್ಟ್ ಪತ್ರಕರ್ತನಾದನೊಬ್ಬನಿಗೆ ಸಾಲ ಇರೋದಿಲ್ಲ ಹ್ಞೂ ದೊಡ್ಡ ಉದ್ಯಮ ಮಾಡ್ಕೊಳ್ತಾನೆ ಅಂತ ಸಮಾಜ ಅನಿಸ್ಬೋದು ಹ್ಞೂ ಆದರೆ ಆ ಮಾಧ್ಯಮ ಲೋಕದಲ್ಲಿ ಇದ್ದವ್ರಿಗೆ ಅದರ ಕಷ್ಟ ನಷ್ಟಗಳೇನು ಅಂತ ಗೊತ್ತು ಕರೆಕ್ಟ್ ಹಾಗಂತ ಮಾಧ್ಯಮದಲ್ಲಿರುವಂಥ ವಿಶ್ವಾಸವನ್ನು ಬಿಟ್ಟು ಕೈ ಹಾಕಿದರೆ ಮನುಷ್ಯನಿಗೆ ಸಮಸ್ಯೆಗಳು ಸವಾಲುಗಳು ಅಪವಾದಗಳು ಬರುತ್ತೆ ಕರೆಕ್ಟ್ ಅದರಲ್ಲಿದ್ದಾಗ ಒಂದಿಷ್ಟು ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಬರ್ತದೆ ಅದನ್ನೆಲ್ಲವನ್ನು ನಿಭಾಯಿಸಿಕೊಂಡು ಮುಂದೆ ಹೆಜ್ಜೆ ಇಡಬೇಕು ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕ್ಷೇತ್ರದಲ್ಲಿದ್ದಾನೆ ಇದ್ದಾನೆ ಎನ್ನುವ ಕಾರಣಕ್ಕೆ ಅವನ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತದೆ ಅಂತಲ್ಲ ಹ್ಮ್ ಅವನು ಒಳ್ಳೆಯವನಾಗ್ತಾನೆ ದೊಡ್ಡವನಾಗ್ತಾನೆ ಶ್ರೀಮಂತನಾಗ್ತಾನೆ ರಾಜಕಾರಣಿಗಳೆಲ್ಲ ಶ್ರೀಮಂತರಾಗ್ತಾರೆ ಅಂತ ಅರ್ಥ ಅಲ್ಲ ಕರೆಕ್ಟ್ ಆದರೆ ರಾಜಕಾರಣ ರಾಜಕಾರಣದ ಸಂಪರ್ಕದ ಮೇಲೆ ಯಾವುದಾದ್ರೂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡ್ರೆ ಅದು ಅಪರಾಧ ಅಲ್ಲ ಕರೆಕ್ಟ್ ಹೌದು ಉದಾಹರಣೆಗೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಾವೆಲ್ಲ ಮಾತಾಡ್ತೇವಲ್ಲ ರಾಜಕಾರಣಿಯೊಬ್ಬ ಭ್ರಷ್ಟಾಚಾರ ಇಲ್ಲದೆ ನಾವೊಬ್ಬ ಸ್ವಂತ ಉದ್ಯೋಗ ಮಾಡಿದ್ರೆ ತನಗಿರುವ ಸಂಪರ್ಕದ ಮೇಲೆ ತನಗಿರುವ ಶಕ್ತಿ ಮೇಲೆ ತನಗಿರುವ ಸ್ನೇಹಿತರ ಸಂಪರ್ಕದ ಮೇಲೆ ಕಾನೂನುಬದ್ಧವಾದಂಥ ಕೆಲಸಗಳನ್ನು ಮಾಡಿ ಉದ್ಯೋಗಗಳನ್ನು ಮಾಡಿ ಅವನ ಆರ್ಥಿಕವಾದಂಥ ಶಕ್ತಿ ಇದ್ರೆ ಅದು ಅಪರಾಧ ಅಲ್ಲ ಅವ ಮಾಡುವ ಕೆಲಸದಲ್ಲಿ ಅವ ಪ್ರತ್ಯಕ್ಷವೋ ಪರೋಕ್ಷವೋ ಅವ ಭ್ರಷ್ಟಾಚಾರಿ ಆದರೆ ಅದು ತಪ್ಪು ಹ್ಮ್ ಹ್ಮ್ ಸರ್ ಈಗ ಮಾಡ್ತಾ ಇದ್ರಿ ಅಂತ ಜೀವನಕ್ಕೋಸ್ಕರ ಜೀವನೋಪಾಯಕ್ಕೋಸ್ಕರ ಏನೋ ಹೋರಾಟಗಳನ್ನು ಹೊರತುಪಡಿಸಿ ನನಗೆ ನಾನು ಈಗ ನನಗೆ ಹೇಳಿದೆಲ್ಲ ಒಂದೆರಡು ಎಕರೆ ಕೃಷಿ ಇದೆ ನನಗೆ ನನ್ನ ಮಗ ಒಂದು ಸಣ್ಣ ಈಗ ಗವರ್ನರ್ಸ್ ಅಂತೇಳಿ ಒಂದು ವ್ಯವಹಾರ ಮಾಡ್ತಾನೆ ಹ್ಞೂ ಹ್ಞೂ ಅದೆಲ್ಲ ಆನ್ಲೈನಲ್ಲೇ ಮಾಡ್ತಾನೆ ನಮ್ಮ ಮಗ ಎಮ್ ಬಿ ಎ ಮಾಡಿದ್ದಾನೆ ಓಹ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಹ್ಞೂ ಹ್ಞೂ ಮತ್ತೊಬ್ಬಳು ಮಗಳೇ ಅಲ್ಲವೇ ಮಾಡ್ತಾಳೆ ಹ್ಞೂ ಹ್ಞೂ ನಮಗೆ ಇಷ್ಟು ಬದುಕಿಗೆ ಸಾಕು ಅನ್ಸೋ ಅನ್ನುವಂಥ ಬದುಕಲ್ಲಿ ನಾವು ಹ್ಞೂ 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 ಸರ್ ಒಂದು ಕಡೆ ಈ ರಾಜಕಾರಣದ ಜವಾಬ್ದಾರಿ ಮತ್ತೊಂದು ಕಡೆ ಈ ಕಷ್ಟಗಳು ಈ ಎರಡನ್ನೂ ಕೂಡ ಫೇಸ್ ಮಾಡಿ ಹೊರಗಡೆ ಬಂದವರು ಮಾತ್ರ ವಿಕ್ಟ್ರಿಯನ್ನು ಕಾಣೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ವಿಕ್ಟ್ರಿಯನ್ನು ಹೇಗೆ ಡಿಫೈನ್ ಮಾಡ್ತೀರಿ ನೀವು ಅಂತ ಈಗ ಬದುಕಿಗೆ ಬೇಕ ಆರ್ಥಿಕ ಶಕ್ತಿಗಳು ಒಂದಷ್ಟು ಮಟ್ಟದಲ್ಲಿ ಇದ್ದಾಗ ರಾಜಕಾರಣವನ್ನು ನಾವು ಮಾಡ್ತಾ ಹ್ಞೂ ಈಗ ರಾಜಕಾರಣದಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯ ಇದೆ ತಾಲೂಕು ಪಂಚಾಯತ್ ಸದಸ್ಯ ಇದೆ ಜಿಲ್ಲಾ ಪಂಚಾಯತ್ ಸದಸ್ಯ ಇದೆ ಶಾಸಕ ಅದೇ ಹೌದು ಮೂರು ಸ ನಾಲ್ಕು ಸಾರಿ ನಾನು ಎಮ್ ಎಲ್ ಸಿ ಹ್ಞೂ ಮೂರು ಸರ್ತಿ ಕ್ಯಾಬಿನೆಟ್ ಮಂತ್ರಿ ಅದೆ ಒಂದು ಸರ್ತಿ ವಿರೋಧ ಪಕ್ಷ ಹ್ಞೂ ಪಾರ್ಟಿಯಲ್ಲಿ ಎಷ್ಟು ಹುದ್ದೆಗಳಿದೆಯೋ ಅಷ್ಟು ಹುದ್ದೆಯಲ್ಲೂ ಕೂಡ ನನ್ನ ಕೆಲಸ ಮಾಡಲಿಕ್ಕೆ ಅವಕಾಶಗಳಾಗಿತ್ತು ಗ್ರಾಮ ಪಂಚಾಯತ್ ಸದಸ್ಯರಿಂದ ಎಮ್ ಎಲ್ ಸಿ ಆಗುವವರೆಗೂ ಕೂಡ ನನಗೆ ಅವಕಾಶಗಳಾಗಿತ್ತು ಇದೆಲ್ಲದರ ಮಧ್ಯೆ ನನ್ನ ವೈಯಕ್ತಿಕ ಬದುಕು ಸೇರಿದಂತೆ ಕೌಟುಂಬ ಬದುಕು ಸೇರಿದಂತೆ ಒಟ್ಟಾಗಿ ಬದುಕು ಮುನ್ಸಾಗ್ತಾ ಇದೆ ಹ್ಞೂ ಯಾವತ್ತು ನಮಗೆ ರಾಜಕಾರಣ ಶಾಶ್ವತ್ವ ಅಲ್ಲ ನಮಗೆ ಹೌದಿರುತ್ತೆ ಯಾವತ್ತು ನಮಗೆ ಬದುಕು ನಮ್ಗೆ ಎಲ್ಲೂ ಇರುತ್ತೆ ಇದ್ರ ಮಧ್ಯದಲ್ಲಿ ನಮ್ಮ ಬದುಕು ನಾವು ಕಟ್ಕೊಳ್ತಾ ಇದ್ದೇವೆ ಬದುಕು ಕಟ್ಟಿಕೊಳ್ಳುವಾಗ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ಹ್ಞೂ ಉದಾಹರಣೆಗೆ ನೀನು ಸಮಾಜ ಕಲ್ಯಾಣ ಮಂತ್ರಿ ಆಗು ಅಂತ ನನಗೆ ನನ್ನ ಪಾರ್ಟಿ ಹೇಳುತ್ತೆ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಕೋಟಿ ಇರುವಂಥ ಬಜೆಟ್ ಅದು ಹ್ಞೂ ಇಪ್ಪತ್ತೆಂಟು ಸಾವಿರ ಕೋಟಿ ನಮ್ಮ ದೃಷ್ಟಿಕೋನ ಎಲ್ಲಿರ್ಬೇಕಂದ್ರೆ ಆ ಹಣದ ಸದ್ವಿನಿಯೋಗ ಆಗಬೇಕು ಯಾವ ಉದ್ದೇಶಕ್ಕೋಸ್ಕರ ಆ ಹಣವನ್ನು ಸರ್ಕಾರ ಕೊಟ್ಟಿದೆಯೋ ಆ ಕಡೆ ಕಟ್ಟ ಕಡೆ ಮನುಷ್ಯರ ಬದುಕಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಯೋಚನೆ ಮಾಡಿ ಕೆಲಸಗಳನ್ನ ಮಾಡುವಾಗ ಕರೆಕ್ಟ್ ನಮ್ಮ ಮುಂದೆ ಏನು ಬರಬೇಕು ಅಂದರೆ ಹ್ಮ್ ಯಾವ್ದು ಗುತ್ತಿಗೆ ಯಾವ ಕಂಟ್ರಾಕ್ಟು ಅದಕ್ಕಿಂತ ಹೆಚ್ಚಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಅಲೆಮಾರಿ ಮಕ್ಕಳು ಬದುಕ್ತಾ ಇದ್ದಾರೆ ಶಾಲೆಗೆ ಹೋಗಬೇಕಾದ ಮಕ್ಕಳು ಭಿಕ್ಷೆ ಬಿಡ್ತಾ ಇದ್ದಾರೆ ಆ ಮಕ್ಕಳ ಬದುಕಲ್ಲಿ ಬದಲಾವಣೆ ತರಲಿಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅಲೆಮಾರಿ ಮಕ್ಕಳನ್ನು ಅನಿರ್ಬಂಧಿತವಾಗಿ ಅವರು ಅರ್ಜಿ ಕೊಟ್ಟರೆ ಸಾಕು ಹ್ಞೂ ವಸತಿ ಶಾಲೆಗೆ ಸೇರಿಸ್ಕೊಳ್ಳಲಿಕ್ಕೆ ಆದೇಶ ಕೊಡ್ತೇನೆ ಓಕೆ ಓಕೆ ಈಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳಾಯಿತು ನಿರ್ಭಯ ಪ್ರಕರಣ ಆಯಿತು ಅಂತ ನಾವು ಚಳುವಳಿ ಪ್ರತಿಭಟನೆ ಮಾಡೋದು ಒಂದು ಆ ನಂತರ ಅವ್ರ ಮೇಲೆ ಯಾರೋ ಅವರಿಗೆ ಕೊಟ್ಟು ತೊಂದರೆ ಕೊಟ್ಟವನ್ನ ಜೈಲಿಗೆ ಹಾಕಿ ಶಿಕ್ಷೆ ಕೊಡೋದು ಮತ್ತೊಂದು ಹೆಣ್ಮಗು ಒಂದು ತನ್ನ ತಕ್ಕ ರಕ್ಷಣೆಯನ್ನು ತಾನು ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ ಹಾಗೆ ಮಾಡಿ ಹೆಣ್ಮಕ್ಕಳಿಗೆ ಓಬವ್ವ ಆತ್ಮರಕ್ಷಣೆ ಕಲೆ ಅಂತೇಳಿ ಕರಾಟೆ ಕಲಿಸುವಂಥ ಒಂದು ವ್ಯವಸ್ಥೆನ ನಮ್ಮ ಇಲಾಖೆಯಲ್ಲಿ ನಾನು ತರ್ತೇನೆ ಎಷ್ಟು ತರ್ತೇನೆ ಕೇಳಿದ್ರೆ ಎಂಟುನೂರ ಎಂಟುನೂರ ಮೂವತ್ತೈದು ವಸತಿ ಶಾಲೆಗಳಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೆ ಸಾವಿರದ ನಾನ್ನೂರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ಎಲ್ಲ ಹಾಸ್ಟೆಲ್ ಇರುವ ಹೆಣ್ಮಕ್ಳಿಗೆ ಎರಡು ಸಾವಿರದ ಐನೂರ ಎಂಬತ್ತು ಹಿಂದುಳಿದ ವರ್ಗದಲ್ಲಿರುವ ಹಾಸ್ಟೆಲ್ ಇರುವಂಥ ಹೆಣ್ಣುಮಕ್ಕಳಿಗೆ ಈ ಎಲ್ಲ ಮಕ್ಕಳಿಗೆ ಏಕಕಾಲದಲ್ಲಿ ಒಂದೂವರೆ ಸಾವಿರ ಜನ ಕರಾಟೆ ಮಾಡುವಂಥ ಶಿಕ್ಷಕಿಯರು ಬಾರಿ ಶಿಕ್ಷಕರನ್ನ ಸೇರಿಸ್ಕೊಂಡು ಅವರಿಗೆ ಎಂಟು ಹದಿನೆಂಟು ಸ ಹದಿನೆಂಟು ಕೋಟಿ ರೂಪಾಯಿ ಸಮವಸ್ತ್ರ ಕೊಟ್ಟು ಆ ಮಕ್ಕಳಿಗೆ ನಾನು ಮಂತ್ರಿ ಆಗಿದ್ದಾಗ ಶಿಕ್ಷಣವನ್ನು ಕೊಡಿಸಿದೆ ಪರಿಣಾಮ ಏನಾಯ್ತು ಕೇಳಿ ಈ ಕರ್ನಾಟಕದಲ್ಲಿ ಯಾರೊಬ್ಬ ಹೆಣ್ಮಗಳು ಚಾಂಪಿಯನ್ ಕರಾಟೆಯಲ್ಲಿ ಬಂದರೆ ಅದು ಇಂಥ ವಸತಿ ಶಾಲೆಯ ಹೆಣ್ಮಗಳು ಅಂತೇಳಿ ಬರುತ್ತೆ ಪತ್ರಿಕೆಯಲ್ಲಿ ಹ್ಞೂ ಹ್ಞೂ ಇಂಥ ಹಾಸ್ಟೆಲಿರುವಂಥ ಹೆಣ್ಮಕ್ಳು ಅಂತ ಬರುತ್ತೆ ಇಂಥ ಯಾವುದೋ ಒಂದು ಎಸ್ ಸಿ ಎಸ್ ಟಿ ಇದರಲ್ಲಿರುವಂಥ ಹೆಣ್ಮಕ್ಕಳು ಅಂತ ಬಂದುಬಿಡುತ್ತೆ ಹಾಗಾಗಿ ಆ ಅದೇನಾಗಿದೆ ಅನ್ನೋದಕ್ಕಿಂತ ಈಗ ಅದು ಮಾಡಿದ್ದಕ್ಕೆ ನನಗೆ ಖುಷಿ ಇದೆ ಹ್ಞೂ ಈಗ ಯೋಚನೆ ಮಾಡ್ತೇನೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ಹುಡುಗ ಒಂದು ದೇವಸ್ಥಾನಕ್ಕೆ ಅಮ್ಮ ಅಪ್ಪ ಕರಂಡು ಹೋಗ್ತಾರೆ ಹ್ಞೂ ಹ್ಞೂ ಎರಡೂವರೆ ವರ್ಷದ ಹುಡುಗ ಅವನ ಹೆಸರು ವಿನಯ ಅಲ್ಲಿಯ ಸಂಪ್ರದಾಯ ಪ್ರಕಾರ ಒಂದೆರಡು ಜನ ಅಸ್ಪೃಶ್ಯ ಅನ್ನೋ ಸರಿ ಅನ್ನುವರು ಅವ್ರ ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಹ್ಞೂ ಯಾವ ಕಾಲದಲ್ಲಿ ಸ್ವಾತಂತ್ರ್ಯ ಬರೋರು ಮುಂಚೆ ಅಲ್ಲ ಮೊನ್ನೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಓಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಆಗ್ತಾರೆ ವಿವಾದಗಳು ಚರ್ಚೆಗಳಾಗುತ್ತೆ ಆಗುತ್ತೆ ಎಲ್ಲ ಆಗಿಬಿಡುತ್ತಲ್ಲ ಪ್ರತಿಭಟನೆ ಹೊಂದಿರ್ತಾರೆ ಆಗುತ್ತೆ ನಾನೇನು ಯೋಚನೆ ಮಾಡ್ತೇನೆ ಅಂದರೆ ಪ್ರತಿಭಟನೆ ಕಾನೂನು ಅದ್ರ ಭಾಗದಲ್ಲಿ ಮಾಡಲಿ ಈ ಹುಡುಗನನ್ನ ನಮ್ಮ ಇಲಾಖೆ ದತ್ತು ತಗೊಳ್ಳುತ್ತೆ ಜೀವನ ಪರ್ಯಂತ ಅವನ ಎಲ್ಲಾ ಶಿಕ್ಷಣವನ್ನು ಡಾಕ್ಟರ್ ಆಗ್ಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ನಮ್ಮ ಇಲಾಖೆ ಮೂಲಕ ಬೇಕಾದಂಥ ಆದೇಶವನ್ನು ಉಡಿಸ್ತಾನೆ ಮತ್ತು ಆ ವಿನಯನ ಹುಡುಗನ ಹೆಸರಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಯೋಜನೆ ಆಗ್ತಾನೆ ವಿನಯ ಸಾಮರಸ್ಯ ಯೋಜನೆ ಅಂತೇಳಿ ಯೋಜನೆ ಬಜೆಟಲ್ಲಿ ಘೋಷಣೆ ಮಾಡ್ತೇನೆ ಪ್ರತಿ ಗ್ರಾಮ ಪಂಚಾಯತ್ಲ್ಲೂ ಕೂಡ ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಬೇಕಾದಂಥ ಕಾರ್ಯಕ್ರಮನ ಹಾಕ್ಕೊಳ್ಬೇಕು ಅಂತ ಹೇಳ್ತೇನೆ ಗಲ್ಲಿ ಗಲ್ಲಿಗಳಲ್ಲಿ ಸ್ವಾಮೀಜಿಯವರು ಅಸ್ಪಶ್ಯತೆ ಕಿರಿಗೆ ಹೋಗಬೇಕು ಅಂತ ವಿನಂತಿ ಮಾಡ್ತೇನೆ ಅದನ್ನು ಉದ್ಘಾಟನೆ ಬೇಕಾದ ತಯಾರಿಗಳನ್ನು ಮಾಡ್ತೇನೆ ಚುವರ್ಣ ನೀತಿ ಸಂಹಿತೆ ಬಂದಂತೆ ಆ ಯೋಜನೆ ಇದೆ ಇವತ್ತು ಜಾರಿ ಆಗ್ತಾ ಇದೆ ಒಂದು ಸಮಾಜ ಕಲ್ಯಾಣದಲ್ಲಿ ಬದಲಾವಣೆ ತರಬಹುದು ಅಂತ ಅನಿಸ್ಕೊಂಡ್ರೆ ನನ್ನಂಥ ಸಾಮಾನ್ಯನ ಮನಸ್ಸೊಳಗೆ ಇದಿರುತ್ತೆ ಅಂತ ನನ್ ನನಗನ್ಸ್ಬಿಡುತ್ತೆ ಹೀಗೆ ಒಂದು ಇಲಾಖೆ ಕೊಟ್ಟ ತಕ್ಷಣ ಮಾಡಬಹುದು ಅಂತ ಯೋಚನೆ ಮಾಡಿ ಮಾಡಿ ನಾನು ಮಾಡಿದ್ರೆ ಸರಿ ಅಂತಲ್ಲ ಹೀಗೆ ಮಾಡಬಹುದು ಒಂದೇ ನಮ್ಮ ಹಿಂದೂದ ವರ್ಗದ ಇಲಾಖೆಯಲ್ಲಿ ಮೂರು ಜಿಲ್ಲೆಗಳಲ್ಲಿ ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ತರ್ತೇನೆ ಹ್ಮ್ ಹ್ಮ್ ಒಂದು ರಾಣಿ ಓಕೆ ಒಂದು ಹೆಂಜ ನಾಯ್ಕ ಅಂದ್ರೆ ಬ್ರಿಟಿಷರ ಅವನ ಎರಡು ಮಕ್ಕಳನ್ನು ಗುಂಡಿಟ್ಟುಕೊಳ್ತಾರೆ ಹೌದು ಆದರೂ ಕೂಡ ಅವನ ಸ್ವಾತಂತ್ರ್ಯ ವರ್ಗದಲ್ಲಿ ಹಿಂಸರಿಯೋದಿಲ್ಲ ಅವನ ಹೆಸರಲ್ಲಿ ಮತ್ತೊಂದು ಕೊಡೀಚಿನ ಹೆಸರಲ್ಲಿ ನೀವು ನೂರು ಜನ ಮಕ್ಕಳನ್ನು ತಗೊಂಡು ನಾಲ್ಕು ತಿಂಗಳು ಟ್ರೈನಿಂಗ್ ಕೊಡ್ತೇವೆ ಅವರಿಗೆ ಅತ್ಯಂತ ಉತ್ಕೃಷ್ಟವಾದಂಥ ಟ್ರೈನಿಂಗ್ ಬಟ್ಟೆ ಕೊಡ್ತೇವೆ ಊಟ ಕೊಡ್ತೇವೆ ವಸತಿ ಕೊಡ್ತೇವೆ ಮಿಲ್ಟ್ರಿ ರಿಟೈರ್ಡ್ ಮಿಲಿಟರಿ ಅವರಿಂದ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಈಗ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಅಗ್ನಿಪಥಕ್ಕೆ ನಲ್ವತ್ತು ಜನ ಮಕ್ಕಳು ಕೂತ್ಕೊಂಡಿದ್ದಾರೆ ಮೂವತ್ತು ಮೂವತ್ತಾರು ಜನ ಮಕ್ಕಳು ಪಾಸಾಗಿದ್ದಾರೆ ನಮ್ಮ ಇಲಾಖೆ ಮೂಲಕ ಮಾಡ್ತೇವೆ ಹೊಸತನ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಬಡವರ ಮಕ್ಕಳೆಲ್ಲ ಒಂದು ಹುಡುಗ ಧಾರವಾಡದಿಂದ ಫೋನ್ ಮಾಡ್ತಾನೆ ಸರ್ ನೀವೊಂದು ಕೆಲಸ ಮಾಡಿ ನೀವು ಮಂತ್ರಿ ಅಲ್ವ ಏನು ಕೇಳ್ತೀನಿ ನಾನು ನನಗೆ ಯಾವುದೋ ಹಾಸ್ಟೆಲಲ್ಲಿ ಎರಡು ಹೊತ್ತಿನ ಊಟ ಕೊಡಿ ನಾನು ಮಲಗಲಿ ಬೇಡ ನಾನು ಬಸ್ ಸ್ಟ್ಯಾಂಡ್ ಹೋಗ್ತೇನೆ ಶಾಲೆ ಹೋಗ್ತೇನೆ ಅಂತಾನೆ ಆ ಕಾರಣಕ್ಕೆ ಇಡೀ ರಾಜ್ಯವನ್ನು ಸರ್ವೆ ಮಾಡಿ ಮೂವತ್ನಾಲ್ಕು ಸಾವಿರ ಮಕ್ಕಳನ್ನೂ ಜಾಸ್ತಿ ತಗೊಳ್ತೇನೆ ಹಾಸ್ಟೆಲ್ಗೆ ಮತ್ತು ಒಂದೇ ಒಂದು ಮಗು ಹೊರಗೆ ಬರಬಾರ್ದು ಅಂತ ಯೋಜನೆಯನ್ನು ರೂಪಿಸ್ತೇನೆ ದುರಾದೃಷ್ಟಿಗೆ ನನ್ನ ಅಧಿಕಾರ ಹೋಗುತ್ತೆ ಈಗ ಅದು ನೆನಗುದು ಬಿದ್ದಿದೆ ಹೀಗೆ ಮಾಡ್ಬೋದಾ ಅಂತೇಳಿ ಅಂಕಾರಕ್ಕೆ ಹೇಳಿಲ್ಲ ನಾನು ಅಂಕ ಈ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ನಮ್ಮ ಸರ್ಕಾರದ ಮೇಲೆ ಬಂತಲ್ಲ ವಿಧಾನಸೌಧದಲ್ಲಿ ನಾನು ಹೇಳಿದೆ ನಾನು ಹೇಳಿದೆ ದಾಖಲೆ ನೋಡಿ ನೀವು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಬಜೆಟ್ ಇದೆ ನನ್ನ ಇಲಾಖೆಯಲ್ಲಿ ನಲವತ್ತೈವತ್ತು ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಯಾರಾದರೂ ತಗೊಂಡೆ ಅಂತ ಹೇಳಿದರೆ ಕರೆಕ್ಟ್ ನೀವು ಹೇಳಿ ಶಿಕ್ಷೆ ಒಳಗಾಗ್ತಾನೆ ಸಾಕ್ಷಿ ಕೇಳೋದಿಲ್ಲ ಅಂದೆ ಯಾವುದು ಪ್ರೂವ್ ಮಾಡಿ ನಾವು ಈ ರಾಜಕಾರಣದಲ್ಲಿ ಏನು ಮಾಡ್ತೇವೆ ಅಂದರೆ ಬಿ ಜೆ ಪಿಯರ ಆರೋಪ ಮಾಡಿದಾಗ ಕಾಂಗ್ರೆಸ್ ಹೇಳ್ತಾರೆ ಸಾಕ್ಷಿ ಕೊಡಿ ಅಂತಾರೆ ಅವರ ಆರೋಪ ಮಾಡಿದಾಗ ನಾವು ಆಧಾರ ಕೊಡಿ ದಾಖಲೆ ಕೊಡಿ ಅಂತೇವೆ ನಾನು ಸಾಕ್ಷಿ ಕೇಳೋದಿಲ್ಲ ಆತ್ಮಸಾಕ್ಷಿ ಕೊಡಿ ಅಂದೆ ಹ್ಞೂ ಅದೇ ನೀವು ಹೇಳುವರು ಆತ್ಮಸಾಕ್ಷಿ ಕೊಡಿ ಅಂದೆ ಹಾಗಾಗಿ ಒಂದಷ್ಟು ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ತುದಿ ಮುಟ್ಟೋ ಮುಂದೆ ನಾವೇನು ಶಾಶ್ವತ ಅಲ್ಲ ಆದ್ರೆ ಸದ್ಯಕ್ಕೆ ನಿಲುಗಡೆ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ